Hi my dear students, welcome back to your online English class. In the previous class we were discussing the summary and activities in the poem books. Indina class alli nanu books poem indu nanu summary adra explanation matte activities maartta ide. Let's continue the remaining activities. Read and remember. Here many words in English sounds the same. अंद्रे इंग्लिश लैंग्वेज अल्ली तुम्बा वर्ड्स ओके मेनी वर्ड्स इन इंग्लिश साउंड द सेम अंद्रे इंग्लिश अल्ली इरुवंत केलवु तुम्बा वर्ड्स गळेनागुत्तवे प्रोनन्सिएशन साउंड अंद्रे ध्वनि अदर शब्द एनागुत्ते सेम इरुत्तंते अंद्रे ओंद एरडु शब्ददु ओंदे प्रोनन्सिएशन साउंड सेम बरुत्तंते ओके द वर्ड्स विथ डिफरेंट स्पेलिंग बट सेम साउंड आर कॉल्ड होमोफोन्स आर होमोनीम्स मीन्स इंग्लिश लैंग्वेज इंग्लिश सेम साउंड कोड़ों था वर्ड्स तुम्बा वर्ड्स अंत अदक्क द वर्ड्स विथ डिफरेंट स्पेलिंग आ वर्ड्स डिफरेंट स्पेलिंग बट सेम साउंड आर कॉल्ड होमोफोन्स अथवा होमोनीम्स अंत हेल्तर ओके ऐनो होमोफोन्स अथवा होमोनीम्स अंत डिफरेंट स्पेलिंग वर्ड्स डिफरेंट स्पेलिंग बट सेम साउंड सेम प्रोनन्सिएशन अदक्के नावु होमोफोन्स अथवा होमोनीम्स अंत हेल्तीवि ओके होमोफोन्स आर होमोनीम्स हैव डिफरेंट मीनिंग्स होमोफोन्स अथवा होमोनीम्स ऐनो आ वर्ड्स डिफरेंट मीनिंग सेम मीनिंग अंत ओके फॉर एग्जांपल हियर आई राइट नॉट एन ओ टी नॉट अंत ಬರೀತೀನಿ ನೆಕ್ಸ್ಟ್ ಇನ್ನೊಂದು ನಾಟ್ ಇದೆ ಕೆ ಎನ್ ಓ ಟಿ ನಾಟ್ ಅಂತ ಓಕೆ ಇದು ಸೇಮ್ ಪ್ರೊನನ್ಸಿಯೇಷನ್ ಆಗ್ತಿದೆ ಹೌದು ತಾನೆ ಇಲ್ಲ ನೋಡಿ ಸೇಮ್ ಸೌಂಡ್ ಬರುತ್ತೆ ಅಂತ ಹೇಳಿದ್ನಲ್ಲ ಸೇಮ್ ಸೌಂಡ್ ಇದೆ ನಾಟ್ ನಾಟ್ ಅಂತ ಹೇಳ್ತೀವಿ ಓಕೆ ಬಟ್ ಇಲ್ಲೇನಂದ್ರು ಹೋಮೋಫೋನ್ಸ್ ಅಥವಾ ಹೋಮೋನಿಮ್ಸ್ ಅಂದ್ರೆ ಡಿಫ್ರೆಂಟ್ ಸ್ಪೆಲ್ಲಿಂಗ್ ಅಂದ್ರು ಎಸ್ ಇಟ್ ಈಸ್ ರೈಟ್ ನೋ ಡಿಫ್ರೆಂಟ್ ಸ್ಪೆಲ್ಲಿಂಗ್ ಇದೆ ಅಲ್ವಾ ಎನ್ ಓ ಟಿ ನಾಟ್ ಇದೆ ಹಿಯರ್ ಇಲ್ಲಿ ಕೆ ಎನ್ ಓ ಟಿ ನಾಟ್ ಅಂತ ಇದೆ ಆದರೆ ಡಿಫ್ರೆಂಟ್ ಸ್ಪೆಲ್ಲಿಂಗ್ ಆಯಿತು ಸೇಮ್ ಸೌಂಡ್ ಆಯಿತು ನೆಕ್ಸ್ಟ್ ಇನ್ನೊಂದು ಏನು ಅಂದ್ರೆ ಡಿಫ್ರೆಂಟ್ ಮೀನಿಂಗ್ ಇರುತ್ತಂತೆ ಹೋಮೋಫೋನ್ಸ್ ಅಥವಾ ಹೋಮೋನಿಮ್ಸ್ ಅಲ್ಲಿ ಓಕೆ ಡಿಫ್ರೆಂಟ್ ಮೀನಿಂಗ್ಸ್ ಅಂದ್ರೆ ಈಗ ನೋಡ ನಾಟ್ ಅಂದ್ರೆ ಏನು ಇಲ್ಲ ಅಂತ ಹೇಳ್ತಾರೆ ಹೌದಲ್ವಾ ಇಲ್ಲ ಅಂತ ಹೇಳ್ತಾರೆ ಎಕ್ಸಾಕ್ಟ್ ಅಂದ್ರೆ ಕನ್ನಡ ಮೀನಿಂಗ್ के एन ओ टी नाट अंदरे गंटु अंत थ्रेड्स नाट हाकोदु अंत हेळ्तारल्वा गंटु हाकोदु अंत ओके अदक्के गंटु अंत हेळ्तिदे हागादे अर्थ आयितु अंत अंदुकोळ्ळुत्तीनि निमगे होमोफोन्स अथवा होमोनिम्स अंद्रे एनु डिफरेंट स्पेलिंग्स डिफरेंट मीनिंग्स बट सेम साउंड इरुत्ते अदक्के नावु होमोफोन्स अथवा होमोनिम्स अंत हेळ्तिवि ओके लेट्स कंटिन्यू द आक्टिविटी Read the pair of homophones given in the brackets. Fill in the blanks with the correct words to make meaningful sentences. ಅಂದ್ರೆ ಇಲ್ಲಿ ಕೊಟ್ಟಿರೋ ಬ್ರಾಕೆಟ್ ಅಲ್ಲಿ ಕೊಟ್ಟಿರೋಂತ ಹೋಮೋಫೋನ್ಸ್ ಗಳಿದ್ದಾವೆ ಹೋಮೋಫೋನ್ಸ್ ಅಂದ್ರೆ ನಿಮಗೆ ಗೊತ್ತಾಯ್ತಲ್ವಾ ಏನು ಸೇಮ್ ಸೌಂಡ್ ಇರುತ್ತೆ ಡಿಫರೆಂಟ್ ಮೀನಿಂಗ್ ಡಿಫರೆಂಟ್ ಸ್ಪೆಲ್ಲಿಂಗ್ ಇರುತ್ತೆ ಅದಕ್ಕೆ ಹೋಮೋಫೋನ್ಸ್ ಅಥವಾ ಹೋಮೋನೀಮ್ಸ್ ಅಂತ ಹೇಳ್ತೀವಿ ಓಕೆ ಹಾಗಾದ್ರೆ ಇಲ್ಲಿ ಬ್ರಾಕೆಟ್ ಅಲ್ಲಿ ಕೊಟ್ಟಿರೋಂತ ಹೋಮೋಫೋನ್ಸ್ ನ ನಾವು ನೋಡ್ಕೊಂಡು ಪೇರ್ ಆಫ್ ಹೋಮೋನೀಮ್ಸ್ ಅಥವಾ ಹೋಮೋಫೋನ್ಸ್ ನ ನೋಡ್ಕೊಂಡು ಏನು ಮಾಡಬೇಕು ಇಲ್ಲಿ ಬ್ಲ್ಯಾಂಕ್ಸ್ ಗೆ ನಾವು ಕರೆಕ್ಟ್ ಎಕ್ಸಾಕ್ಟ್ ವರ್ಡ್ಸ್ ನ ನಾವು ಬರೆದು ಮೀನಿಂಗ್ಫುಲ್ ಸೆಂಟೆನ್ಸ್ ಆಗಿ ಮಾಡಬೇಕು ಅಂತ ಹೇಳ್ತಿದ್ದಾರೆ ಓಕೆ ಲೆಟ್ಸ್ ಸೀ ವಾಟ್ ಇಸ್ ದೇರ್ ಫಸ್ಟ್ ಒನ್ ವಿ ಆರ್ ಆನ್ ಡ್ಯಾಶ್ ಅವೇ ಫ್ರಮ್ ಡ್ಯಾಶ್ ಹೌಸ್ ಅಂತ ಇದೆ ಓಕೆ ಇಲ್ಲಿ ಏನು ಕೊಟ್ಟಿದ್ದಾರೆ ಆರ್ ಮತ್ತೆ ಆರ್ ಸೇಮ್ ಪ್ರೊನನ್ಸಿಯೇಷನ್ ಡಿಫ್ರೆಂಟ್ ಡಿಫ್ರೆಂಟ್ ಸ್ಪೆಲ್ಲಿಂಗ್ ಇದೆ ಮತ್ತೆ ಡಿಫ್ರೆಂಟ್ ಮೀನಿಂಗ್ ಕೊಡುತ್ತೆ ಹಾಗಾದ್ರೆ ಎಕ್ಸಾಕ್ಟ್ ವರ್ಡ್ಸ್ ಗಳನ್ನ ನಾವು ಇಲ್ಲಿ ಬ್ಲ್ಯಾಂಕ್ಸ್ ಫಿಲ್ ಮಾಡೋಣ ವಿ ಆರ್ ಆನ್ ಡ್ಯಾಶ್ ಅವೇ ಫ್ರಮ್ ಡ್ಯಾಶ್ ಹೌಸ್ ಅಂತ ಇದೆ ಓಕೆ ಇಲ್ಲಿ ಹೌಸ್ ಅಂತ ಬಂದಾಗ ಅದು ನಮ್ಮ ಹೌಸ್ ಅಂತ ಹೇಳ್ತಿದ್ದಾನೆ ಆಗ ಇಲ್ಲಿ ಓ ಯು ಆರ್ ಆರ್ ಅಂತ ಬರುತ್ತೆ ಹೆಚ್ ಓ ಯು ಆರ್ ಆರ್ ಮೀನ್ಸ್ ಗಂಟೆ ಅಂತ ವಿ ಆರ್ ಆನ್ ಆರ್ ಹೆಚ್ ಓ ಯು ಆರ್ ಆರ್ ಅವೇ ಫ್ರಮ್ ಆರ್ ಹೌಸ್ ಅಂತ ಹೇಳ್ತೀವಿ ಓಕೆ ಏನು ನಮ್ಮ ಮನೆಯಿಂದ ನಾವು ಒಂದು ಗಂಟೆ ಸಮಯಕ್ಕೆ ರೀಚ್ ಆಗೋದ್ರಿಂದ ದೂರ ಇದ್ದೀವಿ ನಾವು ವಿ ಆರ್ ಆನ್ ಆರ್ ಅವೇ ಫ್ರಮ್ ಆರ್ ಹೌಸ್ ನಮ್ಮ ಮನೆಯಿಂದ ನಾವು ಒಂದು ಗಂಟೆ ಸಮಯದ ದೂರ ಇದ್ದೀವಿ ದೂರ ಊರಲ್ಲಿ ಇದ್ದೀವಿ ಅಂತ ಹೇಳ್ತಾರೆ ಓಕೆ ವಿ ಆರ್ ಆನ್ ಆರ್ ಅವೇ ಫ್ರಮ್ ಆರ್ ಹೌಸ್ ನಮ್ಮ ಮನೆಯಿಂದ ಒಂದು ಗಂಟೆ ಸಮಯದ ದೂರದಲ್ಲಿದ್ದೀವಿ ನಾವು ಅಂತ ಹೇಳ್ತೀವಿ ಓಕೆ ಐ ಕ್ಯಾನ್ ಡ್ಯಾಶ್ ದ ಡ್ಯಾಶ್ ಫ್ರಮ್ ದಿ ವಿಂಡೋ ಆಫ್ ಮೈ ಹೌಸ್ ಹಾಗಾದ್ರೆ ಸೂಟೇಬಲ್ ವರ್ಡ್ ಯಾವುದು ಇಲ್ಲಿ ಸಿ ಅಂತ ಸಿ ಮೀನ್ಸ್ ಸಮುದ್ರ ಸಾಗರ ಅಂತ ಹೇಳ್ತಾರಲ್ವ ಇಲ್ಲಿ ಎಸ್ ಇ ಸಿ ಮೀನ್ಸ್ ನೋಡೋದು ಲುಕ್ ಅಂತ ಹೇಳ್ತೀವಲ್ವ ಅದಕ್ಕೆ ಲುಕ್ ಅಂತ ಹೇಳ್ತೀವಿ ನೋಡೋದು ಅಂತ ಹಾಗಾದ್ರೆ ಇಲ್ಲಿ ಎಕ್ಸಾಕ್ಟ್ ವರ್ಡ್ ಅದು ಐ ಕ್ಯಾನ್
see, yes, see, I can see the sea from the window of my house. ನಮ್ಮ ಮನೆ ಕಿಟಕಿಯಿಂದ ನಾನು ಸಮುದ್ರನ ನೋಡ್ತೀನಿ, ನೋಡಬಹುದು ಅಂತ ಹೇಳ್ತಾ ಇದ್ದಾರೆ. ಓಕೆ, ದಿಸ್ ಇಸ್ ದ ಎಕ್ಸಾಕ್ಟ್ ವರ್ಡ್. ನೆಕ್ಸ್ಟ್ ಥರ್ಡ್ ಒನ್, ಮೈ ಮದರ್ ಕಾರ್ವ್ಡ್ ಎ ಡ್ಯಾಶ್ ಫ್ರಮ್ ವೀಟ್ ಡ್ಯಾಶ್ ಅಂತ ಹೇಳಿದ್ದಾರೆ. ಓಕೆ, ಮೈ ಮದರ್ ಕಾರ್ವ್ಡ್ ಎ ಡ್ಯಾಶ್, ಇಲ್ಲಿ ಫ್ಲವರ್ ಮತ್ತು ಫ್ಲವರ್ ಸೇಮ್ ಪ್ರೊನೌನ್ಸಿಯೇಷನ್, ಡಿಫ್ರೆಂಟ್ ಸ್ಪೆಲ್ಲಿಂಗು, ಡಿಫ್ರೆಂಟ್ ಮೀನಿಂಗ್ ಇದೆ. ಓಕೆ, ಇಲ್ಲಿ ಫ್ಲವರ್ FLOWER, ಫ್ಲವರ್ ಮೀನ್ಸ್ ಹೂ ಅಂತ ಹೇಳ್ತೀವಿ. FLOWER ಫ್ಲವರ್ ಮೀನ್ಸ್ ಹಿಟ್ಟು ಅಂತ ಹೇಳ್ತೀವಿ. ಓಕೆ, ಫಾರ್ ಎಕ್ಸಾಂಪಲ್ ಅಕ್ಕಿ ಹಿಟ್ಟು, ಗೋಧಿ ಹಿಟ್ಟು ಅಂತ ಹೇಳ್ತಿರುವ ಹಿಟ್ಟಿಗೆ ಫ್ಲವರ್ ಅಂತ ಹೇಳ್ತೀವಿ. ಓಕೆ, ಮೈ ಮದರ್ ಕಾರ್ವ್ಡ್ ಎ ಎಕ್ಸಾಕ್ಟ್ ವರ್ಡ್ ಈಸ್ ಫ್ಲವರ್ FLOWER ಫ್ಲವರ್. ಓಕೆ, ಮೈ ಮದರ್ ಕಾರ್ವ್ಡ್ ಎ ಫ್ಲವರ್ ಫ್ರಮ್ ವೀಟ್ ಫ್ಲವರ್ ಅಂತ. ಓಕೆ, ಅಂದರೆ ಏನು, ನಮ್ಮ ಅಮ್ಮ ಏನು ವೀಟ್ ಅಂದರೆ ವೀಟ್ ಫ್ಲವರ್ ಅಂದರೆ ಗೋಧಿ ಹಿಟ್ಟಲ್ವಾ, ಗೋಧಿ ಹಿಟ್ಟಿನಿಂದ ಏನು ಮಾಡಿದ್ಲು, ಹೂವನ್ನು ಮಾಡಿದ್ಲು, ಕೆತ್ತಿದ್ಲು ಅಂತ ಹೇಳ್ತಾರಲ್ಲ, ದಿಸ್ ಈಸ್ ದ ಎಕ್ಸಾಕ್ಟ್ ವರ್ಡ್. ನೆಕ್ಸ್ಟ್ ಫೋರ್ತ್ ಒನ್, ದ ಬ್ರೌನ್ ಡ್ಯಾಶ್ ಹ್ಯಾಸ್ ಸಾಫ್ಟ್ ಡ್ಯಾಶ್ ಅಂತ ಇದೆ. ಓಕೆ, ಹಿಯರ್ ಹೋಮೋನಿಮ್ಸ್ ಆರ್ ಹೇರ್, ಹೇರ್ ಅಂತ ಇದೆ. ಓಕೆ, HAIR ಹೇರ್ ಮೀನ್ಸ್ ಕೂದಲು ಅಂತ ಹೇಳ್ತೀವಿ. HAIR ಹೇರ್ ಮೀನ್ಸ್ ಮೊಲ ಅಂತ ಹೇಳ್ತೀವಿ. ರ್ಯಾಬಿಟ್ಗೆ ನಾವು ಹೇರ್ ಇನ್ನೊಂದು ವರ್ಡ್ ಏನಂತ ಹೇಳ್ತೀವಿ, ಸಿನೋನಿಮ್ ಆಗಿ ಹೇರ್ ಅಂತ ಹೇಳ್ತೀವಲ್ವಾ. ಹಾಗಾಗಿ ಎಕ್ಸಾಕ್ಟ್ ವರ್ಡ್ ಯಾವುದು ಹಂಗಂದ್ರೆ ಇಲ್ಲಿ ಬ್ಲ್ಯಾಂಕ್ಸಲ್ಲಿ ಏನು ಫಿಲ್ ಮಾಡಬೇಕು, ದ ಬ್ರೌನ್ ಡ್ಯಾಶ್ ಹ್ಯಾಸ್ ಸಾಫ್ಟ್ ಡ್ಯಾಶ್ ಅಂತ ಇದೆ. ಹಾಗಾದರೆ ಬ್ರೌನ್ ಕಲರ್ ಇರೋದು ಅಂತಂದಾಗ ಇಲ್ಲಿ ಹೇರ್ ಬರುತ್ತೆ, ಬ್ರೌನ್ ಹೇರ್ ರ್ಯಾಬಿಟ್. ಓಕೆ, ದ ಬ್ರೌನ್ ಹೇರ್ ಆ್ಯಸ್ ಸಾಫ್ಟ್ ಹೇರ್ ಅಂತ, ಅಂದರೆ ಕಂದು ಬಣ್ಣ ಇರೋಂಥ ಮೊಲಕ್ಕೆ ಏನಾಯಿತು, ತುಂಬ ಸಾಫ್ಟ್ ಹೇರ್ ಇದೆ. ಓಕೆ, ಸಾಫ್ಟ್ ಕೂದಲು ಇದೆ ಅನ್ನೋದಕ್ಕೆ ಎಕ್ಸಾಕ್ಟ್ ವರ್ಡ್ಸ್ ಇವಾಗ್ತವೆ, ಸೂಟಬಲ್ ವರ್ಡ್ಸ್ ಅಂತ. ನೆಕ್ಸ್ಟ್, ಆಮಿ ರೀಡ್ ದ ಸ್ಟೋರಿ ಆಫ್ ದಿ ಡ್ಯಾಶ್ ಎಟ್ ಡ್ಯಾಶ್ ಅಂತ ಇದೆ. ಹಿಯರ್ ಹೋಮೋನಿಮ್ಸ್ ಆರ್ ನೈಟ್, ನೈಟ್ ಅಂತ ಇದೆ. ಓಕೆ, ಇಲ್ಲಿ KNIGHT ನೈಟ್ ಮೀನ್ಸ್ ಇಲ್ಲಿ ಸರದಾರ ಅಥವಾ ಯೋಧ ಅಂತ ಹೇಳ್ತಾರೆ. ಓಕೆ, ಸೋಲ್ಜರ್ಸ್ಗೆ ನೈಟ್ ಅಂತ ಹೇಳ್ತಾರೆ. ನೆಕ್ಸ್ಟ್ NIGHT ನೈಟ್ ಮೀನ್ಸ್ ಯು ಆರ್ ಆಲ್ ನೋ ದಟ್ ನೈಟ್ ಮೀನ್ಸ್ ರಾತ್ರಿ ಅಂತ ಹೇಳ್ತಾರಲ್ವಾ. ಸೊ ಆಮಿ ರೀಡ್ ದ ಸ್ಟೋರಿ ಆಫ್ ದಿ ನೈಟ್, ಈ KNIGHT ನೈಟ್ ಎಟ್ ನೈಟ್, NIGHT ನೈಟ್ ಅಂತ ಹೇಳ್ಬೋದು. ಓಕೆ, ಅಂದರೆ ಆಮಿಗೆ ಎಂಥ ಸ್ಟೋರಿ ಬುಕ್ನ, ನೈಟ್ ನೈಟ್ ಯೋಧರ ಸ್ಟೋರಿ ಬುಕ್ನ ಓದ್ತಾಳೆ ಯಾವಾಗ, ನೈಟ್ ರಾತ್ರಿ ಸಮಯದಲ್ಲಿ ಅಂತ. ಓಕೆ, ಸೊ ಹಿಯರ್ ಲೈಕ್ ದಿಸ್ ವಿ ಹ್ಯಾವ್ ಟು ರೈಟ್ ದಿಸ್ ಹೋಮೋಫೋನ್ಸ್, ಸೂಟಬಲ್ ಹೋಮೋನಿಮ್ಸ್ ಅಥವಾ ಹೋಮೋಫೋನ್ಸ್ ಅಂತ ಹೇಳ್ತೀವಿ. ಓಕೆ, ಯು ಆಲ್ಸೋ ರೈಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್ಸ್. ಓಕೆ, ಹಿಯರ್ ಸ್ಪೀಕಿಂಗ್ ಸ್ಕಿಲ್ ಇಸ್ ದೇ, ರಿಸೈಟ್ ದ ಪೋಯಮ್ ಇನ್ ಯುವರ್ ಕ್ಲಾಸ್ ಅಂತ ಇದೆ. ಓಕೆ, ಮೀನ್ಸ್ ಇನ್ ಯುವರ್ ಹೋಮ್ ಯು ಹ್ಯಾವ್ ಟು ಪ್ರಾಕ್ಟೀಸ್ ದ ಪೋಯಮ್. ಓಕೆ, ನೆಕ್ಸ್ಟ್ ಕಂಟಿನ್ಯೂ ದ ಆಕ್ಟಿವಿಟಿ, ಗ್ರಾಮರ್ ಕಲೆಕ್ಟಿವ್ ನೌನ್ಸ್. ಓಕೆ, ಕಲೆಕ್ಟಿವ್ ನೌನ್ಸ್, ನಾನು ನೌನ್ಸ್ ಬಗ್ಗೆ ನಿಮಗೆ ಗ್ರಾಮರ್ ಕ್ಲಾಸಸ್ ಎಲ್ಲ ಹೇಳಿದ್ದೆ ಅಲ್ವಾ, ನೌನ್ಸ್ ಅಂದರೆ ಏನು, ಟೈಪ್ಸ್ ಆಫ್ ನೌನ್ಸ್ ಬಗ್ಗೆ ಹೇಳಿದ್ದೆ. ಓಕೆ, ವಾಟ್ ಈಸ್ ನೌನ್? ನೌನ್ ಈಸ್ ಎ ನೇಮ್ ಆಫ್ ಎ ಪರ್ಸನ್, ಪ್ಲೇಸ್, ಅನಿಮಲ್ಸ್, ಬರ್ಡ್ಸ್ ಆರ್ ಥಿಂಗ್ಸ್. ಓಕೆ, ಟೈಪ್ಸ್ ಆಫ್ ನೌನ್ಸ್, ಹೌ ಮೆನಿ ಟೈಪ್ಸ್ ಆಫ್ ನೌನ್ಸ್ ಆರ್ ದೇರ್? ದೇರ್ ಆರ್, ಐ ಥಿಂಕ್ ದೇರ್ ಆರ್ 7 ಟೈಪ್ಸ್ ಆಫ್ ನೌನ್ಸ್. ಓಕೆ, ಪರ್ಟಿಕ್ಯುಲರಾಗಿ ಇಷ್ಟೇ ನೌನ್ಸ್ ಇದೆ ಅಂತ ಹೇಳೋಕ್ಕಾಗಲ್ಲ. ನಾನು ಹಾಗಾದ್ರೆ ಗ್ರಾಮರ್ ಕ್ಲಾಸಸ್ಸಲ್ಲಿ ನಾನು ಯಾವ್ದ್ಯಾವ್ದು ಮಾಡಿದ್ದೆ ಅಂತಂದರೆ, ಕಾಮನ್ ನೌನ್, ಪ್ರಾಪರ್ ನೌನ್, ಅಬ್ಸ್ಟ್ರಾಕ್ಟ್ ನೌನ್, ಕಲೆಕ್ಟಿವ್ ನೌನ್, ಮೆಟೀರಿಯಲ್ ನೌನ್, ಕೌಂಟಬಲ್ ಮತ್ತು ಅನ್ಕೌಂಟಬಲ್ ನೌನ್ಸ್ ಮಾಡಿದ್ದೆ ಅಲ್ವಾ. ಸೊ ಲೆಟ್ಸ್ ನೋ ದಿ ಕಲೆಕ್ಟಿವ್ ನೌನ್. ವಾಟ್ ಈಸ್ ಕಲೆಕ್ಟಿವ್ ನೌನ್ ಅಂದರೆ ಏನು ಅಂತ ನೋಡೋಣ. ಓಕೆ, ಈ ಕಲೆಕ್ಟಿವ್ ನೌನ್ಸ್ಗೆ ನಾವು ಕನ್ನಡದಲ್ಲಿ ಏನಂತ ಹೇಳ್ತೀವಿ, ಸಮೂಹವಾಚಕ ನಾಮಪದ ಅಂತ ಹೇಳ್ತೀವಿ. ಓಕೆ, ಲೆಟ್ ಸಿ ವಾಟ್ ಈಸ್ ದೇರ್, ರೀಡ್ ಆ್ಯಂಡ್ ರಿಮೆಂಬರ್. ಎ ಕಲೆಕ್ಟಿವ್ ನೌನ್ ಈಸ್ ಎ ವರ್ಡ್ ಯೂಸ್ಡ್ ಟು ನೇಮ್ ಎ ಗ್ರೂಪ್ ಆಫ್ ಪೀಪಲ್, ಅನಿಮಲ್ಸ್ ಆರ್ ಥಿಂಗ್ಸ್. ಕಲೆಕ್ಟಿವ್ ನೌನ್ಸ್ ಅಂದರೆ ಏನಂದರೆ ಇಟ್ ಈಸ್ ಎ ವರ್ಡ್. ಓಕೆ, ಕಲೆಕ್ಟಿವ್ ನೌನ್ ಇಟ್ ಈಸ್ ಎ ವರ್ಡ್ ಯೂಸ್ಡ್ ಟು ನೇಮ್ ಎ ಗ್ರೂಪ್ ಆಫ್ ಪೀಪಲ್, ಅನಿಮಲ್ಸ್ ಆರ್ ಥಿಂಗ್ಸ್. ಓಕೆ, ಸಮೂಹವಾಚಕ ನಾಮಪದಗಳು ಅಂದ್ರೇನು, ಗ್ರೂಪ್ ಆಫ್ ಪೀಪಲ್ಸ್, ಜನರ ಗುಂಪುಗಳಿಗೆ, ಪ್ರಾಣಿಗಳ ಗುಂಪುಗಳಿಗೆ ಮತ್ತು ಅಥವಾ ವಸ್ತುಗಳ ಗುಂಪುಗಳಿಗೆ ಇಡುವಂಥ ಹೆಸರಿಡುವಂತಹ ಪದಗಳನ್ನು ನಾವು ಕಲೆಕ್ಟಿವ್ ನೌನ್ ಅಂತ ಹೇಳ್ತೀವಿ. ಓಕೆ, ದ ವರ್ಡ್ಸ್ ಪ್ಯಾಕ್, ಫ್ಲಾಕ್, ಸ್ಕೂಲ್, ಬಂಚ್, ಟೀಮ್, ಕ್ಲಾಸ್, ಟ್ರೂಪ್ ಎಕ್ಸೆಟ್ರಾ ಆರ್ ಕಲೆಕ್ಟಿವ್ ನೌನ್ಸ್. ಓಕೆ, ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಕಲೆಕ್ಟಿವ್ ನೌನ್ಸ್. ಮೀನ್ಸ್ ಪ್ಯಾಕ್, ಪ್ಯಾಕ್ ಮೀನ್ಸ್
ಕಟ್ಟು ಅಂತ ಹೇಳ್ತೀವಿ ಪ್ಯಾಕ್ ಆಫ್ ಕಾರ್ಡ್ಸ್ ಅಂತ ಹೇಳ್ತೀವಲ್ವ ಲೈಕ್ ದಟ್ ಓಕೆ ಪ್ಯಾಕ್ ಆಫ್ ಕಾರ್ಡ್ಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಫ್ಲಾಕ್ ಫ್ಲಾಕ್ ಮೀನ್ಸ್ ಹಿಂಡು ಅಂತ ಹೇಳ್ತೀವಿ ಫ್ಲಾಕ್ ಆಫ್ ಶೀಪ್ಸ್ ಓಕೆ ಕುರಿಗಳ ಹಿಂಡು ಅಂತ ಹೇಳ್ತೀವಲ್ವ ದಟ್ ಈಸ್ ಓಕೆ ಗ್ರೂಪ್ ಆಫ್ ಅನಿಮಲ್ಸ್ ಆಗುತ್ತೆ ಓಕೆ ಗ್ರೂಪ್ ಆಫ್ ಥಿಂಗ್ಸ್ ಆಗುತ್ತೆ ಇದು ಪ್ಯಾಕ್ ಅಂದರೆ ನೆಕ್ಸ್ಟ್ ಸ್ಕೂಲ್ ಓಕೆ ಸ್ಕೂಲ್ ಮೀನ್ಸ್ ಆ ಒಂದು ಅಕಾಡೆಮಿ ಅಂತ ಹೇಳ್ತಾರೆ ಅದರಲ್ಲೂ ಕೂಡ ಗ್ರೂಪ್ ಆಫ್ ಪೀಪಲ್ಸ್ ವರ್ಕ್ ಮಾಡ್ತಾರಲ್ವಾ ಸ್ಕೂಲ್ ಇಟ್ ಈಸ್ ಆಲ್ಸೋ ಎಕ್ಸಾಂಪಲ್ ಫಾರ್ ಕಲೆಕ್ಟಿವ್ ನೌನ್ ನೆಕ್ಸ್ಟ್ ಬಂಚ್ ಬಂಚ್ ಮೀನ್ಸ್ ಗೊಂಚಲು ಅಂತ ಹೇಳ್ತೀವಿ ಬಂಚ್ ಆಫ್ ಬನಾನಾಸ್ ಅಂತ ಹೇಳ್ತೀವಲ್ವಾ ಲೈಕ್ ದಟ್ ನೆಕ್ಸ್ಟ್ ಟೀಮ್ ಟೀಮ್ ಮೀನ್ಸ್ ತಂಡ ಅಂತ ಹೇಳ್ತಾರೆ ಟೀಮ್ ಆಫ್ ಪ್ಲೇಯರ್ಸ್ ಲೈಕ್ ಆ ಥರ ಹೇಳ್ತೀವಲ್ವಾ ಸೊ ಆಟಗಾರರ ಗುಂಪಿಗೆ ಟೀಮ್ ಅಂತ ಹೇಳ್ತೀವಿ ಆ ಥರ ನೆಕ್ಸ್ಟ್ ಕ್ಲಾಸ್ ಕ್ಲಾಸ್ ಮೀನ್ಸ್ ವರ್ಗ ಅಂತ ಹೇಳ್ತೇವೆ ಓಕೆ ನೆಕ್ಸ್ಟ್ ಟ್ರೂಪ್ ಟ್ರೂಪ್ ಮೀನ್ಸ್ ಸೈನ್ಯ ಅಂತ ಹೇಳ್ತೀವಿ ಅದರಲ್ಲೂ ಕೂಡ ಸೋಲ್ಜರ್ಸ್ ಇರ್ತಾರಲ್ಲ ಒಂದು ಆರ್ಮಿನಾಗ ಗ್ರೂಪ್ ಆಫ್ ಪೀಪಲ್ಸ್ ವರ್ಕ್ ಮಾಡ್ತಾರೆ ಅದಕ್ಕೆ ಟ್ರೂಪ್ ಅಂತ ಹೇಳ್ತೀವಿ ಎಕ್ಸೆಟ್ರಾ ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಕಲೆಕ್ಟಿವ್ ನೌನ್ಸ್ ನೆಕ್ಸ್ಟ್ ಟುಗೆದರ್ ದ ಗ್ರೂಪ್ ಆಫ್ ವರ್ಡ್ಸ್ ಈಸ್ ಕಾಲ್ಡ್ ಎ ಫ್ರೇಸ್ ಅಂದರೆ ಈ ಕಲೆಕ್ಟಿವ್ ನೌನ್ಸ್ಗಳ ಜೊತೆಗೆ ನಾವು ಏನು ಮಾಡ್ತೀವಿ ಗ್ರೂಪ್ ಆಫ್ ವರ್ಡ್ಸ್ಗಳನ್ನ ಜಾಯಿನ್ ಮಾಡಿದಾಗ ಅದೇನಾಗುತ್ತೆ ಫ್ರೇಸ್ ಅಂತ ಹೇಳ್ತೀವಿ ಫಾರ್ ಎಕ್ಸಾಂಪಲ್ ಎ ಬಂಚ್ ಆಫ್ ಕೀಸ್ ಅಂತ ಹೇಳ್ತೀವಿ ಓಕೆ ಅಂದರೆ ಕೀನ ಗೊಂಚಲು ಅಂತ ಹೇಳ್ತೀವಲ್ಲ ಬಂಚ್ ಆಫ್ ಕೀಸ್ ಅಂದಾಗ ಇದೇನಾಗುತ್ತೆ ಎಕ್ಸಾಂಪಲ್ಸ್ ಫಾರ್ ಫ್ರೇಸ್ಗೆ ಎಕ್ಸಾಂಪಲ್ ಓಕೆ ಲೆಟ್ಸ್ ಸಿ ದ ಆಕ್ಟಿವಿಟೀಸ್ ಫಸ್ಟ್ ಒನ್ ರೀಡ್ ದ ಕಲೆಕ್ಟಿವ್ ನೌನ್ಸ್ ಫಾರ್ ಈಚ್ ಗ್ರೂಪ್ ಆಫ್ ಆಬ್ಜೆಕ್ಟ್ಸ್ ಕಂಪ್ಲೀಟ್ ದ ಫ್ರೇಸ್ ಬೈ ನೇಮಿಂಗ್ ದ ಕಾಮನ್ ನೌನ್ ಇಲ್ಲಿ ಕಲೆಕ್ಟಿವ್ ನೌನ್ಸ್ ಕೊಟ್ಟಿದ್ದಾರೆ ಓಕೆ ಅದನ್ನು ನೋಡಿ ಈಚ್ ಗ್ರೂಪ್ ಆಫ್ ಆಬ್ಜೆಕ್ಟ್ಸ್ ಆಬ್ಜೆಕ್ಟ್ಸ್ಗಳ ಕೊಟ್ಟು ಏನಾಗಿದೆ ಗ್ರೂಪ್ ಕಲೆಕ್ಟಿವ್ ನೌನ್ಸ್ ಕೊಟ್ಟಿದ್ದಾರೆ ಕಂಪ್ಲೀಟ್ ದ ಫ್ರೇಸ್ ಬೈ ನೇಮಿಂಗ್ ದ ಕಾಮನ್ ನೌನ್ಸ್ ಇಲ್ಲಿ ಕೊಟ್ಟಿರೋಂತಹ ಕಾಮನ್ ನೌನ್ಸ್ ಇದಾವಲ್ಲ ಅದನ್ನು ನಾವೇನು ಮಾಡಬೇಕು ಈ ಫ್ರೇಸ್ ಜೊತೆಗೆ ಬರಿಬೇಕಂತ ಸಾರಿ ಕಲೆಕ್ಟಿವ್ ನೌನ್ಸ್ ಜೊತೆಗೆ ಬರಿಬೇಕಂತೆ ಓಕೆ ಹಿಯರ್ ಬಂಚ್ ಇಟ್ ಈಸ್ ಎ ಕಲೆಕ್ಟಿವ್ ನೌನ್ ಎಕ್ಸಾಂಪಲ್ ಫಾರ್ ಕಲೆಕ್ಟಿವ್ ನೌನ್ ವಿ ರೈಟ್ ಫ್ರೇಸ್ ಅಂತ ಹೇಳಿದ್ದಾರೆ ಇಲ್ಲಿ ಕಾಮನ್ ನೌನ್ಸ್ ಯೂಸ್ ಮಾಡ್ಕೊಂಡು ನಾವು ಇದೇನು ಮಾಡಬೇಕು ಕಲೆಕ್ಟಿವ್ ನೌನ್ಸ್ ಜೊತೆಗೆ ಫ್ರೇಸ್ನ ಬರಿಬೇಕಂತೆ ಎ ಬಂಚ್ ಆಫ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಲುಕ್ ಎಟ್ ದ ಪಿಕ್ಚರ್ ಹಿಯರ್ ವಾಟ್ ಈಸ್ ದ ಪಿಕ್ಚರ್ ಇಟ್ ಈಸ್ ಎ ಕೀಸ್ ನೋ ಎ ಬಂಚ್ ಆಫ್ ಕೀಸ್ ಓಕೆ ಈಗ ಬಂಚ್ ಆಫ್ ಕೀಸ್ ಅಂದಾಗ ಅದೇನಾಗುತ್ತೆ ಇಟ್ ಈಸ್ ಎ ಫ್ರೇಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಹಿಯರ್ ಎ ಟೀಮ್ ಆಫ್ ಡ್ಯಾಶ್ ಅಂತ ಕೊಟ್ಟಿದ್ದಾರೆ ಲುಕ್ ಎಟ್ ದ ಪಿಕ್ಚರ್ ವಾಟ್ ಈಸ್ ದೇರ್ ಇನ್ ದ ಪಿಕ್ಚರ್ ಹಾರ್ಸಸ್ ಆರ್ ದೇರ್ ನೋ ಸೊ ಎ ಟೀಮ್ ಆಫ್ ಹಾರ್ಸಸ್ ಎ ಟೀಮ್ ಆಫ್ ಹಾರ್ಸಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಹಿಯರ್ ಎ ಸ್ಕೂಲ್ ಆಫ್ ಡ್ಯಾಶ್ ಅಂತ ಹೇಳ್ತೀವಿ ವಿಚ್ ಪಿಕ್ಚರ್ ಈಸ್ ದೇರ್ ಫಿಶಸ್ ಅದೇನೋ ಸೊ ಎ ಸ್ಕೂಲ್ ಆಫ್ ಫಿಶಸ್ ನೆಕ್ಸ್ಟ್ ಎ ಟ್ರೂಪ್ ಆಫ್ ಡ್ಯಾಶ್ ಅಂತ ಹೇಳ್ತಾರೆ ಇಲ್ಲಿ ಪಿಕ್ಚರ್ ಅಲ್ಲಿ ಏನಿದೆ ಮಂಕೀಸ್ ಅದೇನೋ ಸೊ ಎ ಟ್ರೂಪ್ ಆಫ್ ಮಂಕೀಸ್ ಎ ಟ್ರೂಪ್ ಆಫ್ ಮಂಕೀಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಹಿಯರ್ ಎ ಟೀಮ್ ಆಫ್ ಡ್ಯಾಶ್ ಅಂತ ಇದೆ ಇಲ್ಲಿ ಏನು ಮಾಡ್ತಾಯಿದ್ದೀವಿ ಇವರು ಆಟ ಆಡ್ತಾ ಇದ್ದಾರಲ್ವ ಪ್ಲೇಯರ್ಸ್ ಆಟಗಾರರು ಅಂತ ಹೇಳ್ತೀವಿ ಎ ಟೀಮ್ ಆಫ್ ಪ್ಲೇಯರ್ಸ್ ಇಟ್ ಈಸ್ ಆಲ್ಸೋ ಎ ಎಕ್ಸಾಂಪಲ್ಸ್ ಫಾರ್ ಫ್ರೇಸ್ ಇಲ್ಲಿ ಟೀಮ್ ಟ್ರೂಪ್ ಬಂಚ್ ಟೀಮ್ ಸ್ಕೂಲ್ ಅಂತ ಇದೆಯಲ್ಲ ಅವೆಲ್ಲ ಎಕ್ಸಾಂಪಲ್ ಏನಕ್ಕೆ ಕಲೆಕ್ಟಿವ್ ನೌನ್ಗೆ ಎಕ್ಸಾಂಪಲ್ ಆ ಕಲೆಕ್ಟಿವ್ ನೌನ್ ಜೊತೆಗೆ ಕೆಲವು ವರ್ಡ್ಸ್ಗಳನ್ನ ಸೇರಿದಾಗ ಅದಕ್ಕೆ ನಾವೇನಂತ ಹೇಳ್ತೀವಿ ಫ್ರೇಸ್ ಅಂತ ಹೇಳ್ತೀವಿ ಓಕೆ ಎ ಪ್ಯಾಕ್ ಆಫ್ ಡ್ಯಾಶ್ ಅಂತ ಇದೆ ಎ ಪ್ಯಾಕ್ ಆಫ್ ಹಿಯರ್ ವಿಚ್ ಈಸ್ ಅ ಪಿಕ್ಚರ್ ಹಿಯರ್ ಫಾಕ್ಸಸ್ ಅದೇನು ಸೊ ಎ ಪ್ಯಾಕ್ ಆಫ್ ಫಾಕ್ಸಸ್ ನೆಕ್ಸ್ಟ್ ಹಿಯರ್ ಎ ಫ್ಲಾಕ್ ಆಫ್ ಡ್ಯಾಶ್ ಅಂತ ಇದೆ ಹಿಯರ್ ಪಿಕ್ಚರ್ ಇಸ್ ಶೀಪ್ಸ್ ಆರ್ ದೇರ್ ಸೊ ವಿ ರೈಟ್ ಶೀಪ್ಸ್ ಎ ಫ್ಲಾಕ್ ಆಫ್ ಶೀಪ್ಸ್ ನೆಕ್ಸ್ಟ್ ಎ ಕ್ಲಾಸ್ ಆಫ್ ಡ್ಯಾಶ್ ಈ ಕ್ಲಾಸಲ್ಲಿ ಯಾರು ಕೂತ್ಕೊಂಡಿದ್ದಾರೆ ಮಕ್ಕಳು ಕೂತ್ಕೊಂಡಿದ್ದಾರಲ್ವ ಸ್ಟೂಡೆಂಟ್ಸ್ ಅಂತ ಹೇಳ್ತೀವಲ್ವ ಸೊ ಎ ಕ್ಲಾಸ್ ಆಫ್ ಸ್ಟೂಡೆಂಟ್ಸ್ ನೆಕ್ಸ್ಟ್ ಎ ಫ್ಲೈಟ್ ಆಫ್ ಡ್ಯಾಶ್ ಅಂತ ಇದೆ ಹಿಯರ್ ಬರ್ಡ್ಸ್ ಆರ್ ದೇರ್ ಬರ್ಡ್ಸ್ ಆರ್ ಫ್ಲೈಯಿಂಗ್ ನೋ ಸೊ ಎ ಫ್ಲೈಟ್ ಆಫ್ ಬರ್ಡ್ಸ್ ನೆಕ್ಸ್ಟ್ ಎ ಬೊಕ್ಕೆ ಆಫ್ ಡ್ಯಾಶ್ ಅಂತ ಇದೆ ಓಕೆ ಇಟ್ ಈಸ್ ಎ ಬೊಕ್ಕೆ ಆಫ್ ಫ್ಲವರ್ಸ್ ಫ್ಲವರ್ಸ್ ಎಫ್ ಎಲ್ ಓ ಡಬ್ಲ್ಯೂ ಇ ಆರ್ ಎಸ್ ಎ ಬೊಕ್ಕೆ ಆಫ್ ಫ್ಲವರ್ಸ್ ಯು ಲುಕ್ ಎಟ್ ದ ವರ್ಡ್ ಬೊಕ್ಕೆ ಸ್ಪೆಲ್ಲಿಂಗ್ ಸ್ವಲ್ಪ ಡಿಫ್ರೆಂಟ್ ಆಗಿದೆ ಅಲ್ಲ ಬಿ ಓ ಯು ಕ್ಯೂ ಯು ಇ ಟಿ ಬೊಕ್ಕೆ ಅಂತ ಪ್ರೊನೌನ್ಸ್ ಮಾಡ್ಬೇಕು ನಾವು ಓಕೆ ಎ ಬೊಕ್ಕೆ ಆಫ್ ಫ್ಲವರ್ಸ್ ನೆಕ್ಸ್ಟ್ ಎ ಸೆಟ್ ಆಫ್ ಡ್ಯಾಶ್ ಓಕೆ ಎ ಸೆಟ್ ಆಫ್ ಟೂಲ್ಸ್ ಅಂತ ಹೇಳ್ತೀವಿ ಟೂಲ್ ಬಾಕ್ಸ್ ಅಂತ ಹೇಳ್ತೀವಲ್ವ ಫಾರ್
ಓಕೆ ಸೆಟ್ ಆಫ್ ಟೂಲ್ಸ್ ಅಂತ ಹೇಳ್ತೀವಿ ನೆಕ್ಸ್ಟ್ ಆನ್ ಆಲ್ಬಮ್ ಆಫ್ ಡ್ಯಾಶ್ ಇಲ್ಲಿ ಪಿಕ್ಚರ್ಸ್ ಅದೇ ಓಕೆ ನಾವು ಆಲ್ಬಮಲ್ಲಿ ಪಿಕ್ಚರ್ ಫೋಟೋಸ್ನೆಲ್ಲ ಡಿಫ್ರೆಂಟ್ ಆಗಿರೋ ಫೋಟೋಸ್ನೆಲ್ಲ ಹಾಕ್ತೀವಲ್ವ ಸೊ ನಾವು ಪಿಕ್ಚರ್ಸ್ ಅಂತ ಹೇಳ್ತೀವಿ ಅದಕ್ಕೆ ಆನ್ ಆಲ್ಬಮ್ ಆಫ್ ಪಿಕ್ಚರ್ಸ್ ಅಂತ ಬರಿಬೇಕು ನಾವು ಓಕೆ ಲೈಕ್ ದಟ್ ಯು ಆಲ್ಸೋ ರೈಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್ಸ್ ಓಕೆ ಲೆಟ್ಸ್ ಮೂವ್ ಟು ದಿ ನೆಕ್ಸ್ಟ್ ಆಕ್ಟಿವಿಟೀಸ್ ಸೆಕೆಂಡ್ ಒನ್ ರೀಡ್ ದ ಕ್ಲ್ಯೂಸ್ ಫಿಲ್ ಇನ್ ದ ಬಾಕ್ಸಸ್ ವಿತ್ ಎ ಕಲೆಕ್ಟಿವ್ ನೌನ್ಸ್ ಇಲ್ಲಿ ಕ್ಲ್ಯೂಸ್ ಕೊಟ್ಟಿದ್ದಾರೆ ಕ್ಲ್ಯೂಸ್ನ ಓದ್ಕೊಂಡು ನಾವು ಏನು ಮಾಡಬೇಕು ಈ ಬಾಕ್ಸಸ್ಸಲ್ಲಿ ಕಲೆಕ್ಟಿವ್ ನೌನ್ಸ್ನ ನಾವು ಇಲ್ಲಿ ಬರಿಬೇಕು ಫಸ್ಟ್ ಒನ್ ಎ ಲಾರ್ಜ್ ಗ್ರೂಪ್ ಆಫ್ ಪೀಪಲ್ ಓಕೆ ಇಲ್ಲಿ ಕ್ಲ್ಯೂ ಕೊಟ್ಟಿದ್ದಾರೆ ಒಂದು ದೊಡ್ಡ ಜನರ ಸಮೂಹಕ್ಕೆ ನಾವು ಏನಂತ ಹೇಳ್ತೀವಿ ಎ ಲಾರ್ಜ್ ಗ್ರೂಪ್ ಆಫ್ ಪೀಪಲ್ ವಿ ಕಾಲ್ಡ್ ಆಸ್ ಕ್ರೌಡ್ ಅಂತ ಹೇಳ್ತೀವಿ ಓಕೆ ಸಿ ಆರ್ ಒ ಡಬ್ಲ್ಯೂ ಡಿ ಕ್ರೌಡ್ ಅಂತ ಹೇಳ್ತೀವಿ ನೆಕ್ಸ್ಟ್ ಸೆಕೆಂಡ್ ಒನ್ ಎ ಗ್ರೂಪ್ ಆಫ್ ಪೀಪಲ್ ಪ್ಲೇಯಿಂಗ್ ಎ ಗೇಮ್ ಟುಗೆದರ್ ಏನೋ ಗ್ರೂಪ್ ಆಫ್ ಪೀಪಲ್ ಓಕೆ ಜನರ ಗುಂಪು ಏನು ಮಾಡ್ತಾರೆ ಅವ್ರನ್ನ ಆಟನ ಒಟ್ಟಿಗೆ ಆಡ್ತಾರೆ ಅದಕ್ಕೆ ಏನಂತ ಹೇಳ್ತೀವಿ ಅಂತ ಓಕೆ ಒಟ್ಟಿಗೆ ಆಟ ಆಡ್ತಾರಲ್ವಾ ಅದಕ್ಕೆ ನಾವು ಏನಂತ ಹೇಳ್ತೀವಿ ಕಲೆಕ್ಟಿವ್ ನೌನ್ ಟೀಮ್ ಅಂತ ಹೇಳ್ತೀವಿ ಓಕೆ ಟೀಮ್ ಆಫ್ ಪ್ಲೇಯರ್ಸ್ ಅಂತ ಆಗಲೇ ಬರ್ತೇ ಅಲ್ವಾ ನಾನು ಟಿ ಎ ಎಮ್ ಟೀಮ್ ಓಕೆ ಗ್ರೂಪ್ ಆಫ್ ಪೀಪಲ್ ಪ್ಲೇಯಿಂಗ್ ಎ ಗೇಮ್ ಟುಗೆದರ್ ವಿ ಕಾಲ್ಡ್ ಆಸ್ ಟೀಮ್ ನೆಕ್ಸ್ಟ್ ಥರ್ಡ್ ಒನ್ ಎ ಗ್ರೂಪ್ ಆಫ್ ಪೀಪಲ್ ಪ್ಲೇಯಿಂಗ್ ಮ್ಯೂಸಿಕ್ ಟುಗೆದರ್ ಏನೋ ಗ್ರೂಪ್ ಆಫ್ ಪೀಪಲ್ಸ್ ಏನು ಮ್ಯೂಸಿಕ್ನ ಜೊತೆಗೆ ಪ್ಲೇ ಮಾಡ್ತಾರೆ ಅವ್ರಿಗೆ ಏನಂತ ಹೇಳ್ತೀವಿ ಬ್ಯಾಂಡ್ ಅಂತ ಹೇಳ್ತೀವಿ ಓಕೆ ಬಿ ಎ ಎನ್ ಡಿ ಬ್ಯಾಂಡ್ ಅಂತ ಹೇಳ್ತೀವಿ ಓಕೆ ಎ ಗ್ರೂಪ್ ಆಫ್ ಪೀಪಲ್ ಪ್ಲೇಯಿಂಗ್ ಮ್ಯೂಸಿಕ್ ಟುಗೆದರ್ ಈಸ್ ಕಾಲ್ಡ್ ಆಸ್ ವಿ ಕಲೆಕ್ಟಿವ್ ನೌನ್ ಆಗಿ ನಾವು ಏನಂತ ಹೇಳ್ತೀವಿ ಬ್ಯಾಂಡ್ ಅಂತ ಹೇಳ್ತೀವಿ ನೆಕ್ಸ್ಟ್ ಫೋರ್ತ್ ಒನ್ ಎ ಕಲೆಕ್ಷನ್ ಆಫ್ ಫೋಟೋಗ್ರಾಫ್ಸ್ ಇನ್ ಎ ಬುಕ್ ಓಕೆ ಒಂದು ಬುಕ್ಕಲ್ಲಿ ಫೋಟೋಗ್ರಾಫ್ನ ನಾವು ಕಲೆಕ್ಟ್ ಮಾಡಿ ಇಟ್ಟಿರ್ತೀವಿ ಆ ಬುಕ್ಕಿಗೆ ನಾವು ಏನಂತ ಹೇಳ್ತೀವಿ ಆಲ್ಬಮ್ ಅಂತ ಹೇಳ್ತೀವಿ ಎ ಎಲ್ ಬಿ ಯು ಎಮ್ ಆಲ್ಬಮ್ ಅಂತ ಹೇಳ್ತೀವಿ ಓಕೆ ನೆಕ್ಸ್ಟ್ ಒನ್ ಎ ಲಾರ್ಜ್ ಗ್ರೂಪ್ ಆಫ್ ಟ್ರೀಸ್ ಓಕೆ ತುಂಬ ದೊಡ್ಡ ದೊಡ್ಡ ಮರಗಳೆಲ್ಲ ಇರ್ತಾವಲ್ವ ಒಟ್ಟಿಗೆ ಅವಕ್ಕೆ ಗ್ರೂಪ್ ಆಫ್ ಟ್ರೀಸ್ಗೆ ನಾವು ಏನಂತ ಹೇಳ್ತೀವಿ ಇಟ್ ವಿ ಕಾಲ್ಡ್ ಆ್ಯಸ್ ಫಾರೆಸ್ಟ್ ಅಂತ ಹೇಳ್ತೀವಿ ಎಫ್ ಒ ಆರ್ ಇ ಎಸ್ ಟಿ ಫಾರೆಸ್ಟ್ ಅಂತ ಹೇಳ್ತೀವಿ ನೆಕ್ಸ್ಟ್ ಎ ಗ್ರೂಪ್ ಆಫ್ ಶಿಪ್ಸ್ ವಾಟ್ ವಿ ಕಾಲ್ ಡ್ಯಾಸ್ ಗ್ರೂಪ್ ಆಫ್ ಶಿಪ್ಸ್ಗೆ ನಾವು ಏನಂತ ಹೇಳ್ತೀವಿ ಫ್ಲೀಟ್ ಅಂತ ಹೇಳ್ತೀವಿ ಓಕೆ ಹಡಗು ಪಡೆ ಅಂತ ಹೇಳ್ತೀವಿ ಎಫ್ ಎಲ್ ಇ ಟಿ ಫ್ಲೀಟ್ ಅಂತ ಹೇಳ್ತೀವಿ ಓಕೆ ದೀಸ್ ಆರ್ ಆಲ್ ಎಕ್ಸಾಂಪಲ್ಸ್ ಫಾರ್ ಕಲೆಕ್ಟಿವ್ ನೌನ್ ಓಕೆ ಕಲೆಕ್ಟಿವ್ ನೌನ್ಸ್ಗೆ ಈ ಕ್ರೌಡ್ ಟೀಮ್ ಬ್ಯಾಂಡ್ ಆಲ್ಬಮ್ ಫಾರೆಸ್ಟ್ ಫ್ಲೀಟ್ ಓಕೆ ಇವೆಲ್ಲವೂ ಕೂಡ ಕಲೆಕ್ಟಿವ್ ನೌನ್ಸ್ಗೆ ಎಕ್ಸಾಂಪಲ್ಸ್ ಓಕೆ ನೆಕ್ಸ್ಟ್ ನೆಕ್ಸ್ಟ್ ಆಕ್ಟಿವಿಟಿ ಚೂಸ್ ದಿ ಕಲೆಕ್ಟಿವ್ ನೌನ್ಸ್ ಫ್ರಮ್ ದಿ ಬ್ರ್ಯಾಕೆಟ್ಸ್ ಟು ಕಂಪ್ಲೀಟ್ ಈಚ್ ಫ್ರೇಸ್ ಇಲ್ಲಿ ಫ್ರೇಸ್ನ ಕಂಪ್ಲೀಟ್ ಮಾಡಬೇಕು ಅಂದರೆ ಇಲ್ಲಿ ಬ್ರ್ಯಾಕೆಟಲ್ಲಿ ಕೊಟ್ಟಿರೋಂಥ ಕಲೆಕ್ಟಿವ್ ನೌನ್ಸ್ ಇದಾವಲ್ಲ ಎಕ್ಸ್ಯೂಟಬಲ್ ವರ್ಡ್ಸ್ಗಳನ್ನ ನಾವು ಏನು ಚೂಸ್ ಮಾಡಿ ಏನು ಮಾಡಬೇಕು ಬರಿಬೇಕಂತ ಹೇಳಿ ಬ್ಲ್ಯಾಂಕ್ಸಲ್ಲಿ ಓಕೆ ಫಾರ್ ಎಕ್ಸಾಂಪಲ್ ಎ ಡ್ಯಾಶ್ ಆಫ್ ಪರ್ಲ್ಸ್ ಅಂತ ಹೇಳಿದ್ದಾರೆ ಓಕೆ ಎ ಡ್ಯಾಶ್ ಆಫ್ ಪರ್ಲ್ಸ್ ಅಂತ ಹೇಳಿದಾಗ ಎ ಸ್ಟ್ರಿಂಗ್ ಓಕೆ ಎ ಸ್ಟ್ರಿಂಗ್ ಆಫ್ ಪರ್ಲ್ಸ್ ಅಂತ ಹೇಳ್ತೀವಿ ಓಕೆ ಲೈಕ್ ದಟ್ ಓಕೆ ಯು ಹ್ಯಾವ್ ಟು ರೈಟ್ ಇನ್ ಯುವರ್ ಟೆಕ್ಸ್ಟ್ ಬುಕ್ ದಿಸ್ ಈಸ್ ಹೆಚ್ ಡಬ್ಲ್ಯೂ ಓಕೆ ದಿಸ್ ಈಸ್ ಹೆಚ್ ಡಬ್ಲ್ಯೂ ರೈಟ್ ಟೆಕ್ಸ್ಟ್ ಬುಕ್ ಇಟ್ಸ್ ಸರ್ ಓಕೆ ನೆಕ್ಸ್ಟ್ ಹಿಯರ್ ಚಾಲೆಂಜ್ ಇಸ್ ದೇರ್ ಫೈಂಡ್ ಆ್ಯಂಡ್ ರೈಟ್ ದಿ ಕಲೆಕ್ಟಿವ್ ನೌನ್ಸ್ ಫಾರ್ ಎ ಗ್ರೂಪ್ ಆಫ್ ಅಂತ ಕೊಟ್ಟಿದ್ದಾರೆ ಓಕೆ ಇಲ್ಲಿ ಚಾಯ್ಸಸ್ ಕೊಟ್ಟಿದ್ದಾರೆ ಇಲ್ಲಿ ಕಿಟನ್ಸ್ ಇರೋದ ಲಯನ್ಸ್ ಇರೋದ ಕಾಂಗ್ರೋಸ್ ಇರೋದ ಬ್ಯಾಟ್ಸ್ ಇರೋದ ಗೀಸ್ ಇರೋದ ನೀವು ನೋಡ್ಕೊಂಡಿದ್ದು ಏನು ಮಾಡಬೇಕು ಗ್ರೂಪ್ ಆಫ್ ಈ ಪಿಕ್ಚರ್ಸ್ ಏನಿದಾವೆ ಅದಕ್ಕೆ ನೀವೇನು ಮಾಡಬೇಕು ಕಲೆಕ್ಟಿವ್ ನೌನ್ಸ್ನ ನೀವು ಇಲ್ಲೇ ಬರೀಬೇಕು ಓಕೆ ದಿಸ್ ಈಸ್ ಆಲ್ಸೋ ಯುವರ್ ಹೆಚ್ ಡಬ್ಲ್ಯೂ ಓಕೆ ಸಿ ಯು ಇನ್ ದ ನೆಕ್ಸ್ಟ್ ಕ್ಲಾಸ್ ಥ್ಯಾಂಕ್ ಯು